ಕರಾವಳಿಯ ಹೆಮ್ಮೆಯ ಅತಿದೊಡ್ಡ ಬಂಟ ಮನೆತನಗಳಲ್ಲಿ ಒಂದಾಗಿರುವ ದಕ್ಷಿಣ ಕನ್ನಡದ ಪ್ರತಿಷ್ಠಿತ ದೇವಾಲಯಗಳನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವ ಬೆಳ್ಳಿಪ್ಪಾಡಿ ಮನೆತನದ ಸುಪರ್ದಿಗೆಯಲ್ಲಿರುವ ಬೆಳ್ಳಿಪ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ನಾಗನಕಟ್ಟೆ ಚಿತ್ರಕೂಟದಲ್ಲಿ ನಾಗಪ್ರತಿಷ್ಠೆಯು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಕೆಮ್ಮಿಂಜೆ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ಪೆರ್ನೆ ಬಿಳಿಯೂರು ಬಾರಿಕೆಗುತ್ತು ಜಾಗದಲ್ಲಿ ಸರ್ಪ ಸಂಸ್ಕಾರ ಪ್ರಾರಂಭ, ಆಶ್ಲೇಷ ಬಲಿಪೂಜೆ, ಸ್ಥಳದ ನಾಗ ಸಾನ್ನಿಧ್ಯವನ್ನು ಸ್ವರ್ಣದ ನಾಗಪ್ರತಿಮೆಗೆ ಚೈತನ್ಯವನ್ನು ಆವಾಹನೆ ಮಾಡಿ ಅಲ್ಲಿಂದ ಬೆಳ್ಳಿಪ್ಪಾಡಿಗೆ ತರಲಾಯಿತು. ಫೆಬ್ರವರಿ 5ರಂದು ಸಾಯಂಕಾಲ 6 ಗಂಟೆಗೆ ದೇವತಾ ಪ್ರಾರ್ಥನೆ, ಸ್ಥಳ ಶುದ್ಧಿ, ಪ್ರಸಾದ ಶುದ್ಧಿ, ವಾಸ್ತುಹೋಮ, ನೂತನ ಬಿಂಬ, ಜಲಾಧಿವಾಸ, ಪ್ರಸಾದ ವಿತರಣೆ, ಬಳಿಕ ಅನ್ನಸಂತರ್ಪಣೆ ನಡೆಯಿತು. ಫೆಬ್ರವರಿ 6ರಂದು ಮಹಾಗಣಪತಿ ಹೋಮ, ಪ್ರತಿಷ್ಠಾ ಹೋಮ, ಆಶ್ಲೇಷ ಬಲಿ, ಅಷ್ಟವಟು ಆರಾಧನೆ, ಪಂಚವಿಂಶತಿ ಸಾನ್ನಿಧ್ಯ ಕಲಶ ಪೂಜೆ ನಡೆದು ನಾಗಪ್ರತಿಷ್ಠೆ ನಡೆಯಿತು. ಬಳಿಕ ಪಂಚಾಮೃತಾಭಿಷೇಕ, ಪಂಚವಿಂಶತಿ ಸಾನ್ನಿಧ್ಯ ಕಲಶಾಭಿಷೇಕ, ತಂಬಿಲ ಸೇವೆ, ಮಹಾಪೂಜೆ, ಪ್ರಸಾದ ವಿತರಣೆ, ಬಳಿಕ ಅನ್ನಸಂತರ್ಪಣೆ ನಡೆಯಿತು. ಈ ವೇಳೆ ಬೆಳ್ಳಿಪ್ಪಾಡಿ ಕುಟುಂಬಸ್ಥರು ಉಪಸ್ಥಿತರಿದ್ದರು. 100+ ಭಕ್ತಾದಿಗಳು ಆಗಮಿಸಿ ನಾಗದೇವರ ಕೃಪೆಗೆ ಪಾತ್ರರಾದರು. Thank you.
ಹಿರಿಯರ ರಘುನಾಥ ರಾಯ್ಗಳು ಅವೇ ರೀತಿ ಆರಡಪ್ಪ ಮಾತಾಜಿ ಬಿರಿಸಾಯದ ಪ್ರಜೆ